ಅಲ್ಲಿ ಪ್ರತಿಭಟನಾಕಾರರು ನಾ ಮುಂದು ತಾ ಮುಂದು ಎಂಬಂತೆ ಪಾಲಿಕೆಯ ಗೇಟ್ ಹತ್ತುತ್ತಿದ್ರು ಆಡಳಿತ ವ್ಯವಸ್ಥೆ ವಿರುದ್ಧ ಘೋಷಣೆ ಕೂಗಿದ್ರು ಮಹಾನಗರ ಪಾಲಿಕೆಯ ಗೇಟ್ಗೆ ಬೀಗ ಕೂಡ ಹಾಕಿದ್ರು 40% ಕಮಿಷನ್ಗೆ ಧಿಕ್ಕಾರ ಕೂಡ ಹೇಳಿದ್ರು ಬಳಿಕ ಆಗಿದ್ದೇನು ಪೊಲೀಸರು ಬಂದು ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರನ ಒಳೆದೊಯ್ದು ಅಷ್ಟಕ್ಕೂ ಇಷ್ಟೆಲ್ಲ ಆಗಿದ್ದಾದ್ರೂ ಯಾಕೆ ಪಾಲಿಕೆ ಆವರಣ ರಣರಂಗ ಆಗಿದ್ದಾದ್ರೂ ಯಾಕೆ ಗೊತ್ತಾ ಹ್ಯಾವ್ ಎ ಲುಕ್ ಹೌದು ಇಂದು ಶಿವಮೊಗ್ಗ ಮಹಾನಗರ ಪಾಲಿಕೆ ಆವರಣ ಕೊಂಚ ಸಮಯದವರೆಗೂ ರಣರಂಗವಾಗಿತ್ತು ಬಿಜೆಪಿ ಆಡಳಿತವಿರುವ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಡಳಿತ ವ್ಯವಸ್ಥೆ ವಿರುದ್ಧ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಸಿಡಿದೆದ್ದಿದ್ದರು ಅಂದಹಾಗೆ ನಗರದ ಹೃದಯ ಭಾಗದಲ್ಲಿರುವ ಶಿವಪ್ಪ ನಾಯಕ ಬ್ಯಾರಿಸ್ ಮಾಲ್ 99 ವರ್ಷಗಳ ಕಾಲ ಗುತ್ತಿಗೆ ಅವಧಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾ ವರದಿ ಬಂದು 5 ತಿಂಗಳಾದರೂ ಅದನ್ನು ಬಹಿರಂಗಗೊಳಿಸಿಲ್ಲ ಎಂದು ಕಾಂಗ್ರೆಸ್ಸಿಗರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡರು ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಇದರಲ್ಲೂ 40% ಕಮಿಷನ್ ತಿಂದಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ತನಿಖಾ ವರದಿಯನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸದೆ ಇರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಮೇಯರ್ ಆಗಲಿ ಆಯುಕ್ತರಾಗಲಿ ತನಿಖಾ ವರದಿಯನ್ನ ಇದುವರೆಗೂ ಬಹಿರಂಗಪಡಿಸಿಲ್ಲ ಎಂದು ದೂರಿದ್ರು ನಗರ ಪಾಲಿಕೆಯ ಸ್ವತ್ತಾದ ಶಿವಪ್ಪ ನಾಯಕ ಮಾರುಕಟ್ಟೆ ಸಿಟಿ ಸೆಂಟರ್ ಮಾಲ್ನ ಏನು ಒಂದು 99 ವರ್ಷಗಳ ಲೀಸ್ನ ಅವಧಿಯನ್ನು ಒಂದು ಸಾಮಾನ್ಯ ಸಭೆಗೆ ಈ ಒಂದು ವಿಚಾರ ತಂದಂತ ಸಂದರ್ಭದಲ್ಲಿ ಇದರ ಒಂದು ಕಾಂಗ್ರೆಸ್ನ ಮಹಾನಗರಪಾಲಿಕೆ ಸದಸ್ಯರ ಹಾಗೂ ಜೆಡಿಎಸ್ನ ಮಹಾನಗರಪಾಲಿಕೆ ಸದಸ್ಯರು ಹಾಗೂ ಸಾರ್ವಜನಿಕರ ಒಂದು ವಿರೋಧದ ಮೇರೆಗೆ ಮೇಯರ್ ಅವರು ಒಂದು ತನಿಖಾ ಸಮಿತಿಯನ್ನು ಮಾಡಿರ್ತಾರೆ ಆ ತನಿಖಾ ಸಮಿತಿ 14 ತಿಂಗಳ ಸತತ ಒಂದು ಪರಿಶೀಲನೆ ಮಾಡಿ ಈಗಾಗಲೇ ವರದಿಯನ್ನು ಕೊಟ್ಟು 5 ತಿಂಗಳಾಗಿದೆ 5 ತಿಂಗಳಾದರೂ ಕೂಡ ಈ ಒಂದು ವರದಿಯನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಿ ಇದಕ್ಕೊಂದು ವಿಶೇಷವಾದ ಸಭೆಯನ್ನು ಕರೆದುಬಿಟ್ಟು ನಮಗೆ ಈ ಒಂದು ವರದಿ ಏನಿದೆ ಅನ್ನೋದನ್ನ ಬಹಿರಂಗಪಡಿಸಿ ಅಂತ ನಾವು ಅನೇಕ ಬಾರಿ ನಮ್ಮ ಕಾಂಗ್ರೆಸ್ನ ಮಹಾನಗರಪಾಲಿಕೆ ಸದಸ್ಯರು ಹಾಗೂ ಜೆಡಿಎಸ್ನ ಮಹಾನಗರಪಾಲಿಕೆ ಸದಸ್ಯರು ಒಂದು ಪ್ರತಿಭಟನೆಯನ್ನು ಮಾಡಿ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಪರಿಯತಕ್ಕಂತ ತನಿಖಾ ವರದಿಯನ್ನು ಬಹಿರಂಗಪಡಿಸ್ತಾ ಇಲ್ಲ ಯಾಕೆ ಇವರು ಈ ವಿಚಾರವಾಗಿ ಈ ತರ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅನ್ನೋದು ಸಾರ್ವಜನಿಕರಿಗೆ ತಿಳಿಬೇಕಾಗಿದೆ ಅದರಂತೆ ಬ್ಯಾರಿ ಸಂಸ್ಥೆಯವರು ಗುತ್ತಿಗೆಗೆ ಸಂಬಂಧಿಸಿದಂತೆ ಬಾಡಿಗೆ ಆಧಾರದಲ್ಲಿ 99 ವರ್ಷಗಳ ಕಾಲ ಮುಂದುವರಿಸಲು ಅವಕಾಶ ಕೇಳಿಕೊಂಡಿದ್ರು ಸ್ಥಾಯಿ ಸಮಿತಿಯಲ್ಲಿ ಈ ವಿಷಯದ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತವಾಗಿತ್ತು ಆದರೂ ಕೂಡ ಸಾಮಾನ್ಯ ಸಭೆಯ ಅಜೆಂಡಾದಲ್ಲಿ ಈ ವಿಷಯ ಹೇಗೋ ಸೇರ್ಪಡೆಗೊಂಡು ಸಭೆಯಲ್ಲಿ ವಿರೋಧ ಪಕ್ಷದವರು ವಿರೋಧ ವ್ಯಕ್ತಪಡಿಸಿ ಸಾಕಷ್ಟು ಗೊಂದಲ ಆಗಿದ್ದರಿಂದ ತನಿಖೆ ನಡೆಸಲು ತನಿಖಾ ಸಮಿತಿಯನ್ನು ರಚಿಸಲಾಗಿದೆ ಸಮಿತಿಯು ತನಿಖಾ ವರದಿಯನ್ನು ನೀಡಿ 5 ತಿಂಗಳಾದರೂ ಸಹ ಇದುವರೆಗೂ ಬಹಿರಂಗ ಪಡಿಸಿಲ್ಲ ಎಂದು ಆರೋಪಿಸಿದರು ತನಿಖಾ ವರದಿಯಲ್ಲಿ ಆಡಳಿತ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಹಿಂದಿನ ಮೇಯರ್ ಶಾಮಿಲಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗೂ ಇಲ್ಲಿ ಭ್ರಷ್ಟಾಚಾರ ನಡೆದಿರುವ ಸಾಧ್ಯತೆ ಇದೆ ಆದ್ದರಿಂದ ಒಂದು ವಾರದೊಳಗೆ ತನಿಖಾ ವರದಿಯನ್ನು ಬಹಿರಂಗ ಪಡಿಸಬೇಕು ಇಲ್ಲವಾದಲ್ಲಿ ಹೋರಾಟ ತೀವ್ರಗೊಳ್ಳುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಏನು ಶಿವಪ್ಪ ನಾಯಕ ಮಾರ್ಕೆಟ್ನ ಕೊಟ್ಟಿರುವಂಥ ವಿಚಾರ ಪ್ರಸ್ತಾಪ ಮಾಡ್ಕೊಂಡು ಈಗ ನಮ್ಮ ಪಕ್ಷದವರು ಹೋರಾಟ ಮಾಡ್ತಾ ಇದ್ದಾರೆ ಆದರೆ ನಾನು ಸಹ 25 ವರ್ಷ ಅಲ್ಲಿದ್ದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಬಿಲ್ಡಿಂಗ್ನ ಕೊಡೋಂಥ ಸಂದರ್ಭ ಬಂದಾಗ 25-30 ವರ್ಷಕ್ಕೆ ಮಾತ್ರ ಲೀಸ್ನ ಕೊಡ್ತಾ ಇದ್ದಂಥದ್ದು ಆ ಲೀಸು ಇನ್ನೂ ಮುಗಿದಿಲ್ಲ ಆಗಲೇ ತರಾತುರಿಯಲ್ಲಿ ಆಯುಕ್ತರು ಸೈನ್ ಇಲ್ಲ ಮೇಯರ್ ಸೈನ್ ಇಲ್ಲ ಅದನ್ನು ಸಬ್ಜೆಕ್ಟ್ ಆಗಿ ತಗೊಂಡು ಇವತ್ತಿನ ಸಹ ಈ ಹೋರಾಟಕ್ಕೆ ಅವರು ಮಾಡಿರುವಂಥದ್ದು ಇವತ್ತು 99 ವರ್ಷಕ್ಕೆ ಕೊಡಲಿಕ್ಕೆ ಹೊರಟಿರುವಂಥದ್ದು ಅದು ಖಂಡನೀಯ ಆದರೂ ವರದಿನ ಕೊಡಿ ಅಂತೇಳಿ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ
ಅದನ್ನ ಮಹಾನಗರ ಪಾಲಿಕೆಗೆ ವರದಿಯನ್ನು ಕೊಟ್ಟಿರುವಂತದ್ದು ಮೂರು ಬಾರಿ ಈಗ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಅದನ್ನ ಒತ್ತಡ ಮಾಡಿದಂತ ಸಂದರ್ಭದಲ್ಲಿ ಮೂರು ಬಾರಿ ಅರ್ಜಿನ ಕೊಟ್ಟಿದ್ದಾರೆ ಈ ಇದಕ್ಕೆ ನೀವು ತತ್ಕ್ಷಣ ನಮಗೆ ವರದಿನ ಕೊಡಬೇಕು ಅಂತ ಹೇಳಿ ವರದಿಯಲ್ಲಿ ಇವತ್ತು ಬಂದಿರುವಂತ ನಿಜಾಂಶ ಚನ್ನಬಸಪ್ಪನವರೇ ಇದನ್ನ ತಂದಿರುವಂತದ್ದು ಅಂತ ಹೇಳಿ ಇವತ್ತು ಆಗಲೇ ಪ್ರಸ್ತಾಪ ಆಗಿರುವಂತದ್ದು ಚನ್ನಬಸಪ್ಪನವರ ಹೆಸರು ಅದರಲ್ಲಿ ಮುದ್ರಣ ಆಗಿದೆ ಅವರ ಹೆಸರನ್ನ ಬರೆದಿದ್ದಾರೆ ಏನಿಗ ಕೇಸರ್ಕರು ಯಾರ ಗಮನಕ್ಕೂ ತರದೇನೆ ಅವರು ತಂದಿರುವಂತದ್ದು ಇವತ್ತು ಎಲ್ಲರಿಗೂ ಏನೋ ಒಂದು ಒಳಒಪ್ಪಂದ ಮಾಡ್ಕೊಂಡಿ 99 ವರ್ಷಕ್ಕೆ ಕೊಟ್ಟಿರುವಂತದ್ದು ಈ 99 ವರ್ಷ ಕೊಡುವಂತದ್ದು ಇವತ್ತು ಮಾಜಿ ನಗರಸಭಾ ಸದಸ್ಯರಾದಂತ ಶಿವಣ್ಣವರು ನಾವು ಇದ್ದಂತ ಸಂದರ್ಭದಲ್ಲೂ ಸಹ 25 ರಿಂದ 30 ವರ್ಷಕ್ಕೆ ಕೊಡ್ತಾ ಬಂದಿರುವಂತದ್ದು ಇವತ್ತು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆದರೆ ಅವಧಿನೇ ಮುಗಿದಿಲ್ಲ ಇನ್ನು ಆದರೆ 99 ವರ್ಷಕ್ಕೆ ಕೊಡುವಂತದ್ದು ಏನಿತ್ತು ಹೆಮ್ಮೆಯ ಒಂದು ವಿಚಾರ ಅಂತಂದ್ರೆ ಶಿವಪ್ಪ ನಾಯಕ ಮಾರುಕಟ್ಟೆ ಶಿವಪ್ಪ ನಾಯಕ ಮಾರುಕಟ್ಟೆಯಲ್ಲಿ ಎಲ್ಲ ತರಕಾರಿ ಅದನ್ನೆಲ್ಲ ಮಾರುವಂತ ಒಂದು ವ್ಯವಸ್ಥೆ ಇತ್ತು ಆ ಕಾಂಪ್ಲೆಕ್ಸ್ ನಲ್ಲಿ ಮೇಲ್ಗಡೆ ನಗರದ ಎಲ್ಲ ಸಮಾಜದ ಸೊಸೈಟಿಗಳಿಗೆ ಜಾಗವನ್ನ ಕೊಟ್ಟಿದ್ರು ನಡೆಸಲಿಕ್ಕೆ ಅದರ ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಎಲ್ಲ ಮೂಕ ಪ್ರಾಣಿಗಳಿಗೆ ವಿಶೇಷವಾಗಿ ಹಸುಗಳಿಗೆ ಔಷಧಿಯನ್ನು ಕೊಡುವಂತ ಚಿಕಿತ್ಸಾಲಯ ಇತ್ತು ಇದೆಲ್ಲವೂ ಕೂಡ ಯಾರದೋ ಪುಣ್ಯಾತ್ಮರು ದಾನ ಕೊಟ್ಟಂತ ಆಸ್ತಿ ಇದು ಯಾರದೋ ದುಡ್ಡು ಕೊಟ್ಟು ಖರೀದಿ ಮಾಡಿರೋದಲ್ಲ ದಾನ ಕೊಟ್ಟಂತ ಆಸ್ತಿಯನ್ನ ಈ ಈಶ್ವರಪ್ಪನವರು ಅವರಿಗೆ ತಲೆ ಸೌರಿ ಆ ದಾನ ಕೊಟ್ಟವರಿಗೆ ಅವರು ಪಾಪ ಬೆಂಗಳೂರಿನಲ್ಲಿ ಇದ್ದಾರೆ ಆ ತಾಯಿ ಇವತ್ತು ಫೋನ್ ಮಾಡ್ತಾರೆ ಏನಾಯ್ತು ನಮ್ದು ಅಂತೇಳಿ ಇವತ್ತಿಗೂ ಅದಕ್ಕೆ ಬದಲಿಯಾಗಿ ನಾವು ಹಸುವನ್ನ ಔಷಧಿ ಕೊಡ್ಲಿಕ್ಕೆ ಜಾಗ ಮಾಡ್ಕೊಡ್ತೀವಿ ಅಂದ್ರು ಈಗಾಗಲೇ ತತ್ರ ಹೆಚ್ಚು ಕಮ್ಮಿ 10-15 ವರ್ಷ ಆಗ್ತಾ ಬಂತು ಇನ್ನೂ ಇವರು ಹಣೆ ಬರಕ್ಕೆ ಹಸುಗಳಿಗೆ ಔಷಧಾಲಯ ಎಲ್ಲಿದೆ ಅಂತಂದ್ರೆ APMC ಅಲ್ಲಿ ಒಂದು ಮಳಿಗೆಯಲ್ಲಿದೆ ನೀವೆಲ್ಲ ನೋಡಿರ್ಬೋದು ಇವರು ಹಸು ಹೆಸರು ಹೇಳ್ಕೊಂಡು ಇನ್ನೊಂದು ಹೆಸರು ಹೇಳ್ಕೊಂಡು ಶಿವಪ್ಪ ನಾಯಕನ ಹೆಸರು ಹೇಳ್ಕೊಂಡು ಇವರು ಅಧಿಕಾರಕ್ಕೆ ಬರ್ತಾರೆ ಆದರೆ ಇವರು ಶಿವಪ್ಪ ನಾಯಕನಿಗೆ ಮಾಡಿರುವಂತಹ ಅವಮರ್ಯಾದಿ ಇಲ್ಲಿ ದೊಡ್ಡ ಮಟ್ಟದ ಒಂದು ಅವರಿಗೆಲ್ಲ ಬಂದೂಕು ಇಷ್ಟಿಷ್ಟು ಉದ್ದ ಬಂದೂಕು ಪಿಸ್ತೂಲು ಹಿಡ್ಕೊಂಡು ಎಲ್ಲ ವರ್ತಕರಿಗೆ ಹೆದರಿಸಿ ಖಾಲಿ ಮಾಡಿ ಮಾಡಿಸಿ ಆ ಜಾಗದಲ್ಲಿ ಯಾರ ಹತ್ರ ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರೋ ಏನು ತೊಗೊಂಡ್ರೋ ಗೊತ್ತಿಲ್ಲ ಒಟ್ಟಾರೆ ಇಂದು ಕೇವಲ ಸಾಂಕೇತಿಕವಾಗಿ ಪಾಲಿಕೆ ಗೇಟಿನ ಬೀಗ ಜಡೆದ ಕಾಂಗ್ರೆಸ್ಸಿಗರಿಗೆ ಪೊಲೀಸರು ಬಂಧಿಸಿ ಬಳಿಕ ಬಿಡುಗಡೆ ಮಾಡಿದ್ದು ಬಂಧನದ ವೇಳೆ ಓರ್ವ ಕಾಂಗ್ರೆಸ್ ಮುಖಂಡನಿಗೆ ಗೇಟು ತಾಗಿ ಗಾಯವಾಗಿದೆ ಕಾಂಗ್ರೆಸ್ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವವರೆಗೆ ಹೋರಾಟ ನಿಲ್ಲೋದಿಲ್ಲ ಎಂದು ಕಾಂಗ್ರೆಸ್ಸಿಗರು ಎಚ್ಚರಿಕೆ ನೀಡಿದ್ದು ಒಂದೆಡೆ ಆದರೆ ಮತ್ತೊಂದೆಡೆ ವರದಿಯಲ್ಲಿ ಏನಿದೆ ಎಂಬುದು ಸಾರ್ವಜನಿಕರಲ್ಲಿ ಕುತೂಹಲ ಹೆಚ್ಚಾಗುವಂತಾಗಿದೆ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಶಿವಮೊಗ್ಗ